ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಮೊದಲ ಭಾಗದಲ್ಲಿ ಯಾವ ಕೆಲಸ ಮಾಡಿದರೆ ನೆಮ್ಮದಿಯ ಜೊತೆಗೆ ಮೋಕ್ಷವೂ ಸಿಗುತ್ತೆ ಅನ್ನೋ ವಿಷಯದ ಬಗ್ಗೆ ಐದು ಕೆಲಸದ ಬಗ್ಗೆ ಮಾಹಿತಿ ನೀಡಿದ್ದೆವು ಈಗ ಅದರ ಮುಂದುವರಿದ ಭಾಗವಾಗಿ ಇನ್ನುಳಿದ ಐದು ಕೆಲಸಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆರನೆಯ ಕೆಲಸ ನಿಷ್ಕಾಮ ಕೆಲಸಗಳನ್ನು ಮಾಡಿ ಅಂದರೆ ಯಾವುದಾದರೂ ಕೆಲಸ ಮಾಡಿದರೆ ಅದರಿಂದ ಪುನಃ ನಿಮಗೇನಾದರೂ ಲಾಭವಿದೆಯಾ ಕೆಲಸ ಮಾಡೋದು ಶ್ರೀಕೃಷ್ಣ ಹೇಳಿದಂತೆ ಕೆಲಸ ಮಾಡುವುದಷ್ಟೇ ನಮ್ಮ ಕೆಲಸ ಅದರ ಫಲಾಫಲಗಳು ದೇವರು ನೋಡಿಕೊಳ್ತಾನೆ ಹಾಗಾಗಿ ಏನನ್ನೂ ಬಯಸದೆ ಉತ್ತಮ ಕೆಲಸಗಳನ್ನು ಮಾಡಬೇಕು ಅದರ ಪುಣ್ಯದ ಫಲ ಯಾವುದೋ ರೀತಿಯಲ್ಲಿ ಬಂದು ನಿಮ್ಮನ್ನು ಕಾಪಾಡತ್ತೆ ಏಳನೆಯ ಕೆಲಸ ದುರಾಸೆಯನ್ನು ಬಿಟ್ಟು ಬದುಕಿ ದುರಾಸೆ ಅನ್ನೋದು ಮನುಷ್ಯನ ಅವನತಿಗೆ ಕಾರಣವಾಗುತ್ತೆ ಮನುಷ್ಯ ಅಂದ ಮೇಲೆ ಅವನಿಗೆ ಆಸೆ ಇರುವುದು ಸಹಜ ಕೆಲವು ಸಲ ಆಸೆ ಇರುವುದು ಮುಖ್ಯವಾಗುತ್ತದೆ ಯಾಕಂದ್ರೆ ಆ ಆಸೆಯನ್ನ ಪೂರೈಸುವುದಕ್ಕಾದರೂ ಮನುಷ್ಯ ಕಷ್ಟಪಟ್ಟು ದುಡಿಯುತ್ತಾನೆ ಗುರಿ ಎಡೆಗೆ ಗಮನ ಕೊಡುತ್ತಾನೆ ಆದರೆ ದುರಾಸೆ ಇದ್ದಾಗ ದುಡಿಯುವ ಬದಲು ಅಡ್ಡದಾರಿ ಹಿಡಿಯುವ ಯೋಚನೆ ಬರುತ್ತದೆ ಸಾಲ ಸೋಲ ಮಾಡುವ ಯೋಚನೆ ಬರುತ್ತದೆ ಹಾಗಾಗಿ ದುರಾಸೆ ಮಾಡದೆ ಇದ್ದುದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬದುಕುವುದನ್ನ ಕಲೆಯಿರಿ ಎಂಟನೆಯ ಕೆಲಸ ಮೋಹವನ್ನ ಬಿಟ್ಟು ಬಿಡಿ ಮನುಷ್ಯನ ದುಃಖಗಳಿಗೆ ಮೋಹವೇ ಮುಖ್ಯ ಕಾರಣವಾಗಿದೆ ಯಾವುದಾದರೂ ವಸ್ತುವಿನ ಮೇಲಿನ ಮೋಹ ಮನುಷ್ಯರ ಮೇಲಿನ ಮೋಹದಿಂದ ಆ ವಸ್ತುವನ್ನು ಅಥವಾ ಮನುಷ್ಯನನ್ನು ನಾವು ಕಳೆದುಕೊಳ್ಳಲು ಇಚ್ಛಿಸೋದಿಲ್ಲ ಹಾಗೇನಾದರೂ ಅದು ಕಳೆದು ಹೋದರೆ ಆಗಲೇ ನಮಗೆ ದುಃಖವಾಗುತ್ತೆ ಅದೇ ನಮ್ಮ ನಾಶಕ್ಕೆ ಕಾರಣವಾಗುತ್ತೆ ಹಾಗಾಗಿ ಯಾವುದರ ಮೇಲೂ ಮೋಹವನ್ನಿರಿಸಬೇಡಿ ಒಂಬತ್ತನೆಯ ಕೆಲಸ ಸಕಾರಾತ್ಮಕವಾಗಿ ಯೋಚಿಸಿ ನೀವು ಒಳ್ಳೆಯದನ್ನೇ ಯೋಚಿಸಿದ್ದಲ್ಲಿ ಹಾಗೆಯೇ ಬದುಕುತ್ತೀರಿ ಕೆಟ್ಟದ್ದನ್ನು ಯೋಚಿಸಿದ್ದಲ್ಲಿ ನಕಾರಾತ್ಮಕವಾಗಿಯೇ ಬದುಕುತ್ತೀರಿ ಅದಕ್ಕೆ ಹಿರಿಯರು ಯೋಚಿಸದಂತೆ ಬದುಕು ಅಂತ ಹೇಳಿರುವುದು ಹಾಗಾಗಿ ಯಾವಾಗಲೂ ಒಳ್ಳೆಯ ಕೆಲಸದ ಬಗ್ಗೆಯೇ ಯೋಚಿಸಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗದಿದ್ದರೂ ಕೆಟ್ಟದ್ದಂತೂ ಖಂಡಿತ ಆಗೋದಿಲ್ಲ ಹತ್ತನೆಯ ಕೆಲಸ ಮನುಷ್ಯನಂತೆ ಜೀವನ ಮಾಡಿ ಯಾವಾಗ ಮನುಷ್ಯನಲ್ಲಿರುವ ಕೆಟ್ಟ ಮನಸ್ಥಿತಿ ಹೋಗುತ್ತದೆಯೋ ಅಂದು ಅವನು ಮನುಷ್ಯನಾಗುತ್ತಾನೆ ನಿಮಗೆ ಸುಖದ ಜೀವನ ಬೇಕು ಮೋಕ್ಷ ಪ್ರಾಪ್ತಿಯಾಗಬೇಕು ಎಂದಲ್ಲಿ ಕೆಟ್ಟ ಮನಸ್ಥಿತಿ ಇದ್ದಲ್ಲಿ ಕೋಪ ತಾಪಗಳಿದ್ದಲ್ಲಿ ಅವೆಲ್ಲವನ್ನ ಬಿಟ್ಟು ಮನುಷ್ಯನಾಗಿ ಬದುಕಬೇಕು ಅಂದರೆ ಬೇರೆಯವರ ಮೇಲೆ ಕೋಪ ಮೋಹ ಮದ ಮತ್ಸರಗಳೆಲ್ಲವೂ ಕಳೆದು ಹೋಗುತ್ತದೆಯೋ ಅಂದೇ ಓರ್ವ ಮನುಷ್ಯ ನಿಜವಾದ ಮನುಷ್ಯನಾಗುತ್ತಾನೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ